ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಹೊರಗಡೆ ಹೋದರೆ ಅಕ್ಕಿಯ ನೆರಳು ಬಿದ್ದು ಮಗುವಿನ ಒಂದು ಆರೋಗ್ಯ ಏರುಪೇರಾಗುತ್ತೆ ಅಂತ ಕೆಲವೊಂದು ವಿಷಯ ಇದೆ. ಹಳ್ಳಿಯಲ್ಲಿರೋವಾಗ ನೀವು ಕೇಳಿರ್ತೀರ, ತುಂಬ ಜನ ಅಜ್ಜಿರು ಮತ್ತು ತಾತಂದರು ಹಿರಿಯರು ಹೊರಗಡೆ ಹೋಗಬೇಡಿ, ಅಕ್ಕಿ ನೆರಳು ಬೀಳುತ್ತೆ, ಮಗುಗೆ ಬಂದು ಅಂಗವಿಕಲವಾಗುಟ್ಟುತ್ತೆ, ಕೈಯೋ ಕಾಲೋ ಏನಾದರೂ ತೊಂದರೆ ಆಗಿ ಮಗು ಜನಿಸ್ಬೋದು, ಸೊ ಹಾಗಾಗಿ ನೀವು ಹೊರಗಡೆ ಹೋಗಬೇಡಿ, ಮಗುಗೇನಾದರೂ ಆಗುತ್ತೆ. ಮತ್ತು ಬರ್ತ್ ಡಿಫೆಕ್ಟ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಹೇಳೋದಾದರೆ, ಮಗುಗೇನಾದರೂ ಊನವಾಗಿ ಹುಟ್ಟುತ್ತೆ ಮಗು ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟು ಹಳಬ್ರು ಯಾರಾದರೂ ಕೈಯೋ ಕಾಲೋ ಏನಾದರೂ ಅವ್ರಿಗೆ ಊನ ಇತ್ತು ಅಂತಂದರೆ ಹಕ್ಲಿ ಮರಿದ ನೆರಳು ಬಿದ್ದು ಈ ರೀತಿ ಆಗಿದೆ ಅಂತ. ಸೊ ಇದಕ್ಕೆ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ಯಾರೋ ಅದ್ರ ಗೂಡು ಮತ್ತು ಮರಿನೆಲ್ಲ ಹೊಡೆದಾಕಿದ್ರು, ಏನೋ ಮೊಟ್ಟೆ ಎಲ್ಲ ಹಾಳು ಮಾಡಿದ್ರು ಅಂತ ಹೇಳಿ, ಅದು ಮನುಷ್ಯರಿಗೆ ನನ್ನ ನೆರಳು ಬೀಳೋ ಎಲ್ಲ ಮನುಷ್ಯರಿಗೂ ನಾನು ಹೇಗೆ ನಾನು ನೋವು ಪಡ್ತಾ ಇದ್ದೀನೋ ಅವ್ರ ಮಗುನೂ ಅದೇ ಥರ ಆಗಿ ನೋವು ಪಡಲಿ ಅಂತ ಅದ್ರ ಶಾಪ ಇದೆ. ಸೊ ಈ ರೀತಿ ಕೆಲವೊಂದು ವಿಚಾರ ಇದೆ ಅಲ್ವಾ, ತುಂಬ ಪ್ರೆಗ್ನೆಂಟ್ ಲೇಡೀಸ್ಗೆ ನೆಗೆಟಿವಿಟಿಗೆ ತಳ್ಳುತ್ತೆ. ಸೊ ನಾನು ಇದನ್ನೆಲ್ಲ ನಂಬೋದಾ ಅಂದರೆ ನಂಬೇಡಿ ಅಂತಲೇ ಹೇಳೋದು. ಸೊ ಇದೆಲ್ಲ ಯಾವುದು ನಿಜ ಅಲ್ಲ. ಈಗ ಪಕ್ಷಿಗಳಿಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದಿರುತ್ತಾ, ಅವು ಪಾಟ್ಕ ಇರುತ್ತೆ. ನೀವು ಕಾಡಲ್ಲಿ ನೋಡಬಹುದು ಎಷ್ಟೊಂದು ಹಾವು ಪಕ್ಷಿಗಳ ಮರಿನ ತಿನ್ಬಿಡುತ್ತೆ, ಮೊಟ್ಟೆನ ನುಂಗ್ಬಿಡುತ್ತೆ. ಆವಾಗ ಅದು ಶಾಪ ಹಾಕಿದ ತಕ್ಷಣ ಹಾವೆಲ್ಲ ನಾಶ ಆಗೋಗುತ್ತಾ? ಸೊ ಹಾವು ಬಿಟ್ಟೋ ಮರಿಗಳೆಲ್ಲ ಊನವಾಗಿಬಿಟ್ಟುತ್ತಾ? ಸೊ ನೀವು ಅದನ್ನು ಗಮನಿಸಿ ನೋಡಿ, ಅಷ್ಟ್ರ ಮಟ್ಟಕ್ಕೆ ಸೂಕ್ಷ್ಮವಾಗಿ ತಗೊಂಡ್ರೆ ಇದಕ್ಕೆ ಇನ್ನೊಂದು ರೀಸನ್ನು ನಾನು ಹೇಳ್ತೀನಿ. ನಮ್ಮ ಹಳ್ಳಿ ಕಡೆ ಕೂಡ ಕೆಲವರು ಹೇಳ್ತಾರೆ ಹೊರಗಡೆ ಹೋಗಬಾರ್ದು, ಅಕ್ಕಳಿ ಮರಿದು ನೆರಳು ಬೀಳುತ್ತೆ, ಮಗುಗೆ ತೊಂದರೆ ಆಗುತ್ತೆ, ಹುಟ್ಟೋವಾಗ ಮಗು ಆರೋಗ್ಯವಾಗಿ ಹುಟ್ಟಲ್ಲ, ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ. ಸೊ ಅದೆಲ್ಲ ಸುಳ್ಳು. ಸೊ ಯಾವುದನ್ನು ನಂಬೇಡಿ, ಆ ಥರ ನೆಗೆಟಿವಿಟಿ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಡಿ. ತುಂಬ ಜನ ನನಗೆ ಕಮೆಂಟ್ ಕೂಡ ಮಾಡಿದ್ದೀರಾ, ತುಂಬ ದಿವಸದಿಂದ ಮಾಡ್ತಾರೋ ಕಮೆಂಟೇ, ಬಟ್ ನಾನು ಈಗ ವಿಡಿಯೋ ಮಾಡೋದಕ್ಕೆ ಅದಕ್ಕೆ ಸರಿಯಾದ ಸಮಯ ಸಿಕ್ತು ಅನ್ಕೋತೀನಿ. ಆದರೆ ಆ ರೀತಿ ಹಕ್ಕಿ ನೆರಳು ಬಿದ್ದು ಯಾರಿಗೂ ಕಾಲು ಕೈಯೆಲ್ಲ ಊನ ಆಗಲ್ಲ, ಅದೆಲ್ಲ ವಂಶ ಪಾರಂಪರ್ಯವಾಗಿ ಡಿ ಎನ್ ಎಲ್ಲಿ ಏನಿರತ್ತೋ ಅದೇನೇ ಮಗುವಲ್ಲಿ ಬರೋದು. ಸೊ ತಂದೆ ತಾಯಿಗೋ ಅವ್ರ ಹಿಂದಿನ ಸಂತತಿಗೋ ಏನಾದರೂ ಒಂದು ತೊಂದರೆ ಇತ್ತು ಅಂದರೆ ಅದು ಹಾಗೇ ಬರುತ್ತೆ. ಸಂಬಂಧಗಳಲ್ಲಿ ಕೆಲವ್ರಿಗೆ, ಅದು ಸಂಬಂಧದಲ್ಲಿ ಮದುವೆ ಆಗಿರೋರಿಗೆ ಎಲ್ಲರಿಗೂ ಮಗು ಊನವಾಗಿ ಹುಟ್ಟುತ್ತೆ ಅಂದರೆ ಅದೆಲ್ಲ ತಪ್ಪು. ಸೊ ಅದೆಲ್ಲನೂ ನಂಬಕ್ಕೆ ಹೋಗಬೇಡಿ. ಅದಕ್ಕೆ ಅಂತ ಈ ವಿಡಿಯೋ ನೋಡ್ತಾ ಇರೋರು ಸುಮಾರು ಜನ ರಿಲೇಷನ್ ಅವ್ರು ಮದುವೆ ಆಗಿರ್ತೀರ ಅಂಥವ್ರೆಲ್ಲರಿಗೂ ಪಾಪು ತೊಂದರೆ ಆಗಿಬಿಟ್ಟುತ್ತೆ ಅಂದರೆ ಅದೆಲ್ಲ ಸುಳ್ಳು. ಆ ರೀತಿ ಏನಿಲ್ಲ, ನೂರಕ್ಕೆ ಒಬ್ರಿಗೋ ಇಬ್ರಿಗೋ. ಅದೆಲ್ಲ ಈಗ ಸ್ಕ್ಯಾನಿಂಗಲ್ಲಿ ಕಂಡುಹಿಡ್ದು ಬಿಡ್ತಾರೆ, ಎಂಟಿ ಸ್ಕ್ಯಾನ್ ಅಂತ ಮಾಡ್ತಾರೆ, ಆ್ಯಂಡ್ ನೆಕ್ಸ್ಟು ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಮಾಡ್ತಾರೆ. ನಿಮಗೆ ಸ್ಕ್ಯಾನಲ್ಲೇ ಫಸ್ಟ್ ಸ್ಕ್ಯಾನ್ ನೀವೇನು ಮಾಡಿಸ್ತೀರೋ ಅದ್ರಲ್ಲಿ ಪಾಪುವಿನ ಎಲ್ಲ ಹೆಲ್ತ್ ವೇರಿಯೇಷನ್ಸ್ ಗೊತ್ತಾಗುತ್ತೆ. ಸೆಕೆಂಡ್ ಟ್ರೈಮಿಸ್ಟ್ರಲ್ಲೂ ಗೊತ್ತಾಗ್ಬಿಡುತ್ತೆ ಆಮೇಲೆ ಸ್ಕ್ಯಾನ್ ಮಾಡಿಸುವಾಗ. ನೀವು ಅದರ ಹೆದರಿಕೆ ಬೇಡ, ಅಲ್ಲಿ ಮೆಷರ್ಮೆಂಟ್ ಇರುತ್ತೆ, ಕಾಲು ಎಷ್ಟು ಉದ್ದ ಇದೆ, ಸೇಮ್ ಇದೆಯಾ ಎರಡೂ, ಕೈಗಳು ಹೇಗಿದೆ, ಎಲ್ಲನೂ ಕಂಡುಹಿಡಿತಾರೆ, ನೀವೇನು ಹೆದರ್ಕೋಬೇಡಿ. ಸೊ ಅದು ವಂಶ ಪಾರಂಪರ್ಯವಾಗಿ ಬಂದಿರುವಂಥ ಕೆಲವೊಂದು ತೊಂದರೆಗಳು ಮಗುಗೆ ಊನವಾಗುಟ್ಟೋದಕ್ಕೆ ಕಾರಣ ಇರಬಹುದು ಅಷ್ಟೇ. ನೂರಕ್ಕೆ 20% 10% ಅಷ್ಟೇ ಇದು ನಡೆಯೋದು ಭೂಮಿಯಲ್ಲಿ. ಆದರೆ ಈ ಕಾರಣಗಳನ್ನು ಇಟ್ಕೊಂಡು ಹಕ್ಲಿ ಮರಿ ಇದು ಬೀಳತ್ತೆ ಅದೆಲ್ಲ ಸುಳ್ಳು. ಸೊ ಅವೆಲ್ಲ ನಂಬಕ್ಕೆ ಹೋಗಬೇಡಿ. ಈಗ ಸುಮಾರು ಜನ ರಿಲೇಷನ್ಸಲ್ಲಿ ಮದುವೆ ಆಗಿರ್ತಾರೆ, ಏನೋ ಒಂದು ಅವ್ರು ಹೇಗೋ ತಾತನೋ ಅಜ್ಜಿನೋ ಅವ್ರ ಹಿಂದಿನ ಪರಂಪರೆನೋ ಏನೋ ಯಾರಾದರೂ ಆ ಥರ ಇದ್ದು ಅದು ಅವ್ರ ಡಿ ಎನ್ ಎ ಹಾಗೆ ಇವ್ರಿಗೆ ಬಂದು ಪಾಪು ಆಗಿದೆ ಅಂತಂದರೆ ಏನೋ ಒಂದು ಸ್ವಲ್ಪ ಬರ್ತ್ ಡಿಫೆಕ್ಟ್ಸ್ ಇರಬಹುದು. ಅದಕ್ಕೆ ಹಕ್ಲಿ ಮರಿ ಮೇಲೆಲ್ಲ ದೂರ ಹಾಕ್ತಾರೆ. ಸೊ ಅದೆಲ್ಲ ತಪ್ಪು. ಹಕ್ಕಿ ನೋಡ್ಕೊಂಡಿರುತ್ತಾ ಯಾರು ಪ್ರೆಗ್ನೆಂಟ್ ಆಗಿರುತ್ತೆ ಅವ್ರ ಮೇಲೆ ನೆರಳು ಹಾಕೋಣ ಅಂತ, ಅದು ಎಲ್ಲೋ ಮೇಲೆ ಆಡ್ತಾ ಇರುತ್ತೆ, ಅದ್ರ ನೆರಳಲ್ಲಿ ನಮ್ಮ ಹೊಟ್ಟೆ ಮೇಲೆ ಬೀಳಲ್ಲ, ಹೊಟ್ಟೆ ತೋರಿಸ್ಕೊಂಡು ಓಡಾಡೋಕ್ಕಾಗತ್ತಾ, ಹೇಗೋ ಡ್ರೆಸ್ ಎಲ್ಲ ಹಾಕಿರ್ತೀವಿ, ತಲೆ ಮೇಲೇನು ನೆರಳದು ಬೀಳುತ್ತಾ ಅಂತಲೇ ಹೇಳೋಕ್ಕಾಗಲ್ಲ. ಏರೋಪ್ಲೇನ್ ನೆರಳೆ ಅಷ್ಟು ಸಿಂಪಲ್ಲಾಗಿ ನೀವು ಏರೋಪ್ಲೇನ್ ಅಷ್ಟು ದೊಡ್ಡದಾಗಿರುತ್ತೆ, ಹೋಗ್ತಾ ಹೋಗ್ತಾ ನಮ್ಮ ಮನೆ ಕಡೆಲ್ಲ ಏರ್ಪೋರ್ಟ್ ನಮ್ಗೆ ಹತ್ರ ಇರೋದ್ರಿಂದ ಏರೋಪ್ಲೇನ್ ಬರೋದೇನೆ, ನಮ್ಮ ಮನೆ ಮೇಲೇ ನೆರಳು ಜಸ್ಟ್ ಒಂದು 2-3 ಸೆಕೆಂಡು ಇರೋಲ್ಲ. ಸೊ ಅಷ್ಟು ದೊಡ್ಡ ಏರೋಪ್ಲೇನ್ ಇನ್ನೇ ಚಿಕ್ಕ ಪಕ್ಷಿಗೆ ಹೇಳ್ಬೋದು. ಸೊ ಆ ಪಕ್ಷಿ ಯಾವುದು ಅಂತಲೂ ನೀವು ಕೇಳಿದ್ರೆ ಕಿಂಗ್ ಫಿಶರ್ ಅದು, ಓಕೆನಾ? ಆ ಕಿಂಗ್ ಫಿಶರ್ ಕೂಗೋದೇ ಡಿಫ್ರೆಂಟ್ ಆಗಿರುತ್ತೆ, ಊರಲ್ಲಿ ತುಂಬ ಅಪರೂಪವಾದಂಥ ಪಕ್ಷಿ ಅದು. ಸೊ ನಮ್ಮೂರಲ್ಲಿ ಇದೆ ಅದು, ಅದ್ರ ಪಕ್ಷಿ ಕೂಗು ಡಿಫ್ರೆಂಟ್ ಆಗಿರುತ್ತೆ, ಒಂಥರ ಕೂಗುತ್ತೆ ಅದು. ಆ ಪಕ್ಷಿ ಮಾತ್ರನೇ ಸಂಜೆ ಹೊತ್ತಲ್ಲಿ ಸುಮಾರು 7 ಗಂಟೆ 6:30 ಆ ಟೈಮಲ್ಲಿ ಅದು ಕೂಗೋದು. ಆ್ಯಂಡ್ ನೆಕ್ಸ್ಟು ತುಂಬ ವ್ಯತ್ಯಾಸವಾಗಿರುತ್ತೆ ಕೂಗೋದು, ಕೇಳಿಸ್ಕೊಳ್ಳೋದಕ್ಕೆ ಹಿತವಾದಂಥ ಕೂಗಲ್ಲ. ಸೊ ಕಿಂಗ್ ಫಿಶರೇ ಅದು. ಅದಕ್ಕೆ ಕೆಲವ್ರಿಗೆ ಅದಕ್ಕೆ ಡೆಫಿನೇಷನ್ ಕೂಡ ಕೊಡಲ್ಲ. ಹಳ್ಳಿಗಳಲ್ಲಿ ನೀವು ಕೇಳಿ ನೋಡಿ, ಏನದು ಪಕ್ಷಿ ಅಂದರೆ ಯಾರೂ ಹೆಸರು ಕೂಡ ಹೇಳಲ್ಲ. ಮೇ ಬಿ ನನಗೆ ಗೊತ್ತು, ನನಗೆ ಗೊತ್ತಿದೆ ಕಿಂಗ್ ಫಿಶರೇ ಅದು. ಬ್ಲೂ ಕಲರಲ್ಲಿ ತುಂಬ ಕಲರ್ಡ್ ಆಗಿರುತ್ತೆ ಪಕ್ಷಿ ಅದು. ಅದನ್ನ ಮನೆ ಕಡೆನೇ ಓಡಾಡುತ್ತೆ, ಬಾಯೆಲ್ಲ ತುಂಬ ಉದ್ದ ಅದಕ್ಕೆ.
ಸೊ ಅದನ್ನು ನೋಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಡಿಸ್ಕವರಿ ಚಾನಲ್ಸ್ ಅದು ಇದು ಎಲ್ಲ ನೋಡ್ತೀವಲ್ಲ, ಸೊ ಅದರಲ್ಲಿ ನಮಗೆ ಅದರದ್ದು ಏನು ಸೌಂಡ್ಸ್ ಇದೆಯೋ ಅದೆಲ್ಲ ಗೊತ್ತಾಗುತ್ತೆ. ಸೊ ಆ ಪಕ್ಷಿ ಈ ರೀತಿ ಮಾಡುತ್ತೆ ಅಂತ ಹೇಳ್ತಾರೆ. ಅದ್ರ ನೆರಳು ಹೋಗಿ ಹೊಟ್ಟೆ ಮೇಲಿಂದ ಅಬ್ಸರ್ವ್ ಆಗಿ ಹೊಟ್ಟೆಯಲ್ಲಿ ಆಮ್ನಿಯೋಟಿಕ್ ಫ್ಲೂಯಿಡ್ ಒಳಗಡೆ ಗರ್ಭಕೋಶದಲ್ಲಿ ಆಮ್ನಿಯೋಟಿಕ್ ಫ್ಲೂಯಿಡ್ ಒಳಗಡೆ ಇರೋ ಮಗುನ ಬಾಧಿಸುತ್ತೆ. ಸೊ ಇದೆಲ್ಲನೂ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟು ಇದಕ್ಕೆ ಇನ್ನೊಂದು ಕಾರಣ ಕೂಡ ಇರಬಹುದು ಅಂತ ನನ್ನ ಒಂದು ಯೋಚನೆ. ಏನಪ್ಪ ಅಂದರೆ ಹೆಣ್ಮಕ್ಳು ಅಂದರೆ ಪ್ರೆಗ್ನೆಂಟ್ ಆಗಿರುವಂಥ ಗರ್ಭಿಣಿಯರು ಹೊರಗಡೆ ಬರಬಾರ್ದು, ಎಷ್ಟೊತ್ತಂದರೆ ಅಷ್ಟೊತ್ತಿಗೆ ಹೊರಗಡೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೂಡ ಈ ಒಂದು ಸುಳ್ಳು ಹರಡಿಕೆ ಆಗಿರಬಹುದು ಅಂತ ನನ್ನ ನಂಬಿಕೆ. ಯಾಕಂತಂದರೆ ಹೊರಗಡೆ ಹೋದಾಗ ಈಗ ಹಳ್ಳಿಗಳಲ್ಲೆಲ್ಲನೂ ಕರೆಂಟ್ ಇರಲ್ಲ, 10 ಗಂಟೆ ಆದರೂ ನಿದ್ದೆ ಬರಲ್ಲ, ಗರ್ಭಿಣಿ ಸ್ತ್ರೀಯರಿಗೆ ನಿದ್ದೆ ಅನ್ನೋದೇ ಜಾಸ್ತಿ ಕಡಿಮೆನೆ. ಸೊ ಆ ಟೈಮಲ್ಲಿ ಯಾರಾದರೂ ಈಚೆ ಮಾತಾಡ್ತಾ ಇರೋರ ಜೊತೆ ಏನಾದರೂ ಮೇ ಬಿ ಹಟ್ಟಿಗಳಲ್ಲಿ ಬಂದು ಕೂತ್ಕೊಂಡು ವಟಾರ ಅಂತಾರಲ್ಲ, ಸೊ ಅಲ್ಲಿ ಬಂದು ಕೂತ್ಕೊಂಡು ಮಾತಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಹಳ್ಳಿ ಕಡೆ ಎಲ್ಲ ಹೊರಗಡೆನೇ ಅಲ್ವಾ ಏನಿದ್ರು ಟಾಯ್ಲೆಟ್ ಆಗಲಿ ಮನೆ ಕೆಲಸ ಆಗಲಿ ಈಚೆ ಓಡಾಡೋದು ಎಲ್ಲನೂ. ಸೊ ಇವಾಗ ನಮಗೆಲ್ಲ ಮನೇಲೆ ನಾವು ಸೆಟ್ ಮಾಡ್ಕೊಂಡಿರ್ತೀವಿ ಪ್ರತಿಯೊಂದೂ, ಸೊ ಅಟ್ಯಾಚ್ ಬಾತ್ರೂಮ್ ಸಮೇತ ಅಲ್ಲಿ ಅಟ್ಯಾಚ್ಡಾಗಿ ಏನೂ ಇರಲ್ಲ. ಸೊ ಹಾಗಾಗಿ ಹೊರಗಡೆ ಎಷ್ಟೊತ್ತಂದರೆ ಅಷ್ಟೊತ್ತು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹೇಳಿರ್ಬೋದು, ರಾತ್ರಿಯಲ್ಲಿ ಹಕ್ಕಿ ನೆರಳು ಬೀಳುತ್ತೆ ಅಂತ. ಸೊ ಇದನ್ನೆಲ್ಲ ಏನೂ ನಂಬಕ್ಕೆ ಹೋಗಬೇಡಿ, ನೀಟಾಗಿ ಡೆಫಿನೇಷನ್ ಇದನ್ನೇ ಹೇಳ್ತಾ ಇದ್ದೀನಿ. ಮೇ ಬಿ ಹೊರಗಡೆ ಬರಬಾರ್ದು ಹೆಣ್ಮಕ್ಳು ಅನ್ನೋಕ್ಕೋಸ್ಕರ ಇದನ್ನು ಹೇಳಿರ್ಬೋದು, ಅದ್ರ ನೆರಳೆಲ್ಲ ಬಿದ್ದು ಆ ರೀತಿ ಪಾಪುಗಳೇನಾಗಲ್ಲ. ಅದ್ರ ನೆರಳು ಆ ನೈಟಲ್ಲಿ ಗರ್ಭಿಣಿ ಸ್ತ್ರೀಯನ್ನು ನೋಡಿ ಏನು ಬರಲ್ಲ ಅದು. ಸರಿ, ಯಾವುದೋ ಒಂದು ಪಕ್ಷಿಗೆ ಅವರು ಮೊಟ್ಟೆನ ಹೊಡೆದಾಕಿದ್ದೋ ಗೂಡು ಹಾಳು ಮಾಡಿರೋದು ಮನುಷ್ಯರು ಆ ಕಾಲದಲ್ಲಿ ಮಾಡಿದರೆ ಇವಾಗ ಬಂದಿರೋ ಎಲ್ಲ ಪಕ್ಷಿಗಳಿಗೂ ಆ ಬುದ್ಧಿ ಇರುತ್ತಾ? ಸೊ ನಮ್ಮ ಮನುಷ್ಯರಲ್ಲೇ ತಗೊಳ್ಳಿ, ಹಿಂದೆ ಎಷ್ಟೋ ಜನ ಹಿಂದಿನ ನಮ್ಮ ಹಿಂದೆ ಇರೋ ವಂಶಗಳಲ್ಲಿ ಎಷ್ಟೋ ಜನರಿಗೆ ಅನ್ಯಾಯ ಆಗಿರುತ್ತೆ. ಅವರು ಹೊಟ್ಟೆ ಉರಿ ಪಟ್ಟಿರೋದೆಲ್ಲ ನಾವು ಮುಂದಕ್ಕೆ ನಾವು ಪಡೋಕ್ಕಾಗತ್ತಾ? ಅದೆಲ್ಲ ಇಲ್ಲ. ನಮ್ಮ ಸಿಕ್ಸ್ತನ್ಸ್ ಇರುವಂಥ ನಮಗೇನೆ ಅಷ್ಟಲ್ಲ, ಮುಂದಕ್ಕೆ ಹೇಗಿರಬೇಕು ಏನು ಮಾಡಬೇಕು ಅನ್ನೋದೇ ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ. ಅಂಥದ್ರಲ್ಲಿ ಪಕ್ಷಿ ಜನ್ರೇಷನ್ ಬಿಟ್ಟು ಅದನ್ನ ನೆರಳು ಬಿಟ್ಟು ಮಗುನ ಊನ ಮಾಡುತ್ತಾ? ಸೊ ಇದನ್ನೆಲ್ಲ ನಂಬೇಡಿ, ನೆಗೆಟಿವಿಟಿಗೆ ತಲೆನ ಕೊಡಬೇಡಿ. ನಿಮ್ಮ ಮೈಂಡ್ ಥಿಂಗ್ಸಲ್ಲ, ನಿಮ್ಮ ಥಾಟ್ಸಲ್ಲ ಅದಕ್ಕೆ ಹೋಗೋದು ಬೇಡ. ಅದಕ್ಕೆ ಅಂತ ಹೊರಗಡೆ ಬಂದರೆ ಅದ್ರ ನೆರಳು ಬಿದ್ದರೂ ಏನೂ ಆಗಲ್ಲ. ಇವಾಗ ಹೆಂಗೂ ವೀಡಿಯೋ ನೋಡಿದೀವಲ್ವಾ, ಅವ್ರು ಹೇಳಿದಾರಲ್ವಾ, ಸೊ ಆ ಥರಲ್ಲ ಏನಿಲ್ಲ ಸುಳ್ಳದು ಅಂತ ಹೇಳಿ ಅದಕ್ಕೆ ಅಂತಲೂ ಹೊರಗಡೆನೂ ಬರಬೇಡಿ. ಎಷ್ಟೊತ್ತಂದರೆ ಅಷ್ಟೊತ್ತಾಗ ಹೊರಗಡೆ ಬರೋದು ಹೆಣ್ಮಕ್ಳಿಗೆ ಗರ್ಭಿಣಿ ಸ್ತ್ರೀಯರಿಗೆ ಅಷ್ಟೊಂದು ಒಳ್ಳೇದಲ್ಲ. ಸೊ ಹೊರಗಡೆ ಎಲ್ಲ ಬರಬೇಡಿ, ಎಷ್ಟೊತ್ತಂದರೆ ಅಷ್ಟೊತ್ತಾಗಂದರೆ ನೈಟ್ 11:30 ಅಷ್ಟೊತ್ತಿಗೆಲ್ಲ ಈಚೆ ಬರಬೇಡಿ. ಆರಾಮಾಗಿ ಸೇಫಾಗಿ ಮಲ್ಕೊಳ್ಳಿ. ಇದಕ್ಕೋಸ್ಕರ ಆ ಥರ ಹೇಳಿರ್ತಾರೆ, ಹಕ್ಕಿ ನೆರಳು ಬೀಳುತ್ತೆ ಹಾಗೆ ಹೀಗೆ ಅಂತ. ಬಟ್ ಆ ಥರಲ್ಲ ಏನಿಲ್ಲ, ಆ ರೀತಿಯೆಲ್ಲ ಏನೂ ಆಗಲ್ಲ. ಸೊ ಈ ವಿಡಿಯೋ ಮುಖಾಂತರ ನಾನು ಹೇಳೋದು ಮೂಢನಂಬಿಕೆ ಸ್ಪ್ರೆಡ್ ಆಗೋದು ಬೇಡ. ಬಟ್ ನಾನು ಅಮಾವಾಸ್ಯೆ ಹುಣ್ಣಿಮೆಗೆಲ್ಲನೂ ವಿಡಿಯೋ ಹಾಕಿದ್ದೀನಿ ಹೇಗಿರಬೇಕು ಗ್ರಹಣದ ದಿವಸ ಅಂತ. ಬಟ್ ಅದು ಕೆಲವೊಂದು ರೀಸನ್ಸ್ಗೋಸ್ಕರನೇ, ಹೊರಗಡೆ ಬರಬಾರ್ದು, ನೆರಳು ನೆಗೆಟಿವಿಟಿ ಆಗ್ಬೋದು, ರೇಡಿಯೇಷನ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದೀನಿ. ಬಟ್ ಸೈಂಟಿಫಿಕ್ ಆಗೂ ರೀಸನ್ ಹೇಳಿದ್ದೀನಿ. ಆ್ಯಂಡ್ ನೆಕ್ಸ್ಟು ಸಾಂಪ್ರದಾಯಿಕವಾಗಿ ಹಿರಿಯರು ಏನು ಹೇಳಿರ್ತಾರೆ ಅನ್ನೋದ್ರ ಬಗ್ಗೆನೂ ಹೇಳಿದ್ದೀನಿ. ಬಟ್ ಅದಕ್ಕೂ ಇದಕ್ಕೂ ಕನ್ಫ್ಯೂಷನ್ ಮಾಡ್ಕೋಬೇಡಿ, ನನಗೆ ಗೊತ್ತಿರುವಂಥ ವಿಷಯ ತಿಳ್ಕೊಂಡು ನಿಮ್ಗೆ ಹೇಳ್ತಾ ಇರೋದು. ಈ ಥರಲ್ಲ ಏನೂ ಆಗಲ್ಲ, ನೀವೇನು ಅದಕ್ಕೆ ಅಂತ ತುಂಬ ಧೈರ್ಯ ಮಾಡಿ ಹೊರಗಡೆನೂ ಬರಬೇಡಿ, ಒಳಗಡೆ ಇದ್ದು ಸೇಫ್ ಆಗಿರಿ. ಕರೆಕ್ಟಾಗಿ 9:30-10 ಗಂಟೆ ಒಳಗಡೆ ಏನಿದ್ರೂ ನೀವು ಹೊರಗಿನ ಕೆಲಸ ಮುಗಿಸ್ಕೊಂಡು ಒಳಗಡೆ ಇರಿ. ಯಾಕಂದರೆ ಈಗಲೂ ವಿಲೇಜಲ್ಲೆಲ್ಲ ಈಚೆನೆ ಪಾತ್ರೆ ತೊಳಿತಾರೆ, ಈಚೆನೆ ಬಟ್ಟೆ ಹೋಗಿತಾರೆ, ಲೇಟ್ ನೈಟ್ ಕೆಲಸಗಳು ಇರುತ್ತೆ. ಸೊ ಅದಕ್ಕೆ ಅಂತ ತುಂಬ ಹೊತ್ತು ಹೊರಗಡೆ ಇದ್ದರೆ ನಿಮ್ಮ ಆರೋಗ್ಯ ನಿದ್ದೆ ಹಾಳಾಗುತ್ತೆ. ಸೊ ಅದಕ್ಕೋಸ್ಕರನೇ 10 ಗಂಟೆ ಒಳಗಡೆ ಏನಿದ್ರೂ ನಿಮ್ಮ ಮನೆ ಒಳಗಡೆ ಟೈಮ್ ಪಾಸ್ ಮಾಡ್ಕೊಂಡು ಆಮೇಲೆ ನಿದ್ದೆ ಮಾಡಿ. ಓಕೆ ಫ್ರೆಂಡ್ಸ್, ಇವ್ರು ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀವಿ. ಆ್ಯಂಡ್ ನೆಕ್ಸ್ಟ್ ತುಂಬ ಜನರಿಗೆ ಈ ಒಂದು ನೆಗೆಟಿವಿಟಿ ಮೂಢನಂಬಿಕೆ ಅನ್ನೋದಿದೆ, ಸೊ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಏನೂ ಆಗಲ್ಲ, ನೀವು ಆರಾಮಾಗಿ ಪಾಸಿಟಿವ್ ಆಗಿ ಲೈಫ್ನ ಲೀಡ್ ಮಾಡಿದ್ರೆ ಸಾಕು, ಪಾಪು ಕೂಡ ಪಾಸಿಟಿವ್ ಆಗಿ ನಿಮಗೆ ಸಿಗತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಟೇಕ್ ಕೇರ್, ಬಾಯ್ ಬಾಯ್.